ಕೆಲವರು ಹೆಣ್ಣು ಮಕ್ಕಳು ಜನಿಸಿದರೆ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಎಂದು ಖುಷಿ ಪಡುತ್ತಾರೆ. ಆದರೆ ಇನ್ನು ಕೆಲವರು ಹೆಣ್ಣು ಮಗು ಎಂದು ಗೊತ್ತಾದರೆ ಅದನ್ನು ಮೊದಲೇ ತೆಗೆಸಿ ಬಿಡುತ್ತಾರೆ. ಹೆಣ್ಣು ಮಕ್ಕಳು ಅದೃಷ್ಟವಂತ ಮನೆಯಲ್ಲಿ ಮಾತ್ರ ಜನಿಸುತ್ತಾರೆ. ಹಿಂದಿನ ಜನ್ಮದಲ್ಲಿ ಯಾರು ದಾನ ಧರ್ಮ ಮಾಡಿರುತ್ತಾರೋ, ಪುಣ್ಯದ ಕೆಲಸ ಮಾಡಿರುತ್ತಾರೋ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಜನಿಸುತ್ತಾರೆ. ಭಗವಂತನು ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಜನನ ಮಾಡುತ್ತಾನೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ನೀವು ಇನ್ನು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಹಿಂದಿನ ಜನ್ಮದಲ್ಲಿ ಪುಣ್ಯದ ಕೆಲಸವನ್ನು ಮಾಡಿರುತ್ತಾರೋ, ದಾನ ಧರ್ಮವನ್ನು ಮಾಡಿರುತ್ತಾರೋ, ಯಾರಿಗೂ ಅನ್ಯಾಯ ಮಾಡದೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುತ್ತಾನೋ, ಎಷ್ಟೇ ಕೆಲಸವಿದ್ದರೂ ದೇವರ ಪೂಜೆಯಲ್ಲಿ ಭಾಗಿಯಾಗುತ್ತಾನೋ, ಅಂಥವರ ಮನೆಯಲ್ಲಿ ಹೆಣ್ಣು ಜನಿಸುತ್ತಾಳೆ. ಯಾರಿಗೆ ಹೆಣ್ಣನ್ನು ಸಾಕಲು ಯೋಗ್ಯತೆ ಇರುತ್ತದೆ ಅಂಥವರ ಮನೆಯಲ್ಲಿ ಭಗವಂತನು ಹೆಣ್ಣಿನ ಜನನವನ್ನು ಮಾಡುತ್ತಾನೆ. ಯಾರ ಮನೆಯಲ್ಲಿ ಎರಡಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳನ್ನು ಹೊಂದಿರುತ್ತಾರೆ ಅವರು ಅದೃಷ್ಟವಂತರು. ಅವರ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಯಾವತ್ತೂ ಇರುತ್ತದೆ. ಹೆಣ್ಣು ಮಕ್ಕಳು ಸೂಕ್ಷ್ಮ ಮನಸ್ಸಿನವರು, ಅವರ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ದುರಾದೃಷ್ಟರಿಗೆ ಹೆಣ್ಣು ಮಕ್ಕಳು ಜನಿಸುವುದಿಲ್ಲ. ಅಸಮಾಧಾನ ಇರುವವರಿಗೆ, ದುಃಖಿತರಿಗೆ, ಅಯೋಗ್ಯರಿಗೆ ಹೆಣ್ಣು ಮಕ್ಕಳು ಜನಿಸುವುದಿಲ್ಲ. ಹೆಣ್ಣು ಮಕ್ಕಳನ್ನು ಸಾಕುವುದು ತುಂಬಾ ಕಷ್ಟದ ಕೆಲಸ, ಅದು ಯೋಗ್ಯರಿಗೆ ಮಾತ್ರ ಸಾಧ್ಯ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಕನ್ಯಾದಾನ. ಯಾರು ಕನ್ಯಾದಾನ ಮಾಡುತ್ತಾರೋ ಅವರು ಅದೃಷ್ಟವಂತರು, ಪುಣ್ಯವಂತರು. ಕನ್ಯಾದಾನ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ಯಾರು ಸಾಯುವಾಗ ಹೆಣ್ಣನ್ನು ಮನಸ್ಸಲ್ಲಿ ನೆನೆಸಿಕೊಂಡು ಸಾಯುತ್ತಾನೋ ಅವನು ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಜನಿಸುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.